ಮಾರ್ನಿಂಗ್. ನಿನ್ನೆ ನಡ್ಡ ಅವ್ರನ್ನ ಭೇಟಿಯಾಗಿದ್ದೇನೆ. ರಾಜ್ಯದ ರಾಜಕಾರಣ, ರಾಜ್ಯದ ಪಕ್ಷದ ಸಂಘಟನೆ ಸಂಪೂರ್ಣ ಚರ್ಚೆ ಆಗಿದೆ ಮತ್ತು 16-17 ನಡೆಯುವಂಥ ಕಾರ್ಯಕಾರಿ ಸಮಿತಿಯ ಬಗ್ಗೆ ಕೂಡ ಸಂಪೂರ್ಣ ಚರ್ಚೆ ಆಗಿದೆ. ಒಂದು ರೀತಿಯಲ್ಲಿ ಇಲೆಕ್ಷನ್ಗೆ ಏನು ತಯಾರಿಗಳನ್ನು ಮಾಡಬೇಕು ಅನ್ನುವಂಥ ತೀರ್ಮಾನಗಳು ರಾಜ್ಯಕಾರ್ಯಕಾರಿ ಸಮಿತಿಯಲ್ಲಿ ತೀರ್ಮಾನ ಮಾಡೋಣ. ಅದಕ್ಕೆ ಪೂರ್ವಭಾವಿಯಾಗಿ ಎಲ್ಲ ರೀತಿಯ ತಯಾರಿಗಳನ್ನು ಮಾಡ್ಕೋಬೇಕು ಅನ್ನುವಂಥದ್ದನ್ನು ಪಕ್ಷಕ್ಕೆ ಮತ್ತು ನಮಗೆ ನಡ್ಡ ಅವರಿಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಸಚಿವ ಸಂಪುಟದ ವಿಸ್ತರಣೆ ಬಗ್ಗೆ ಸ್ಥೂಲವಾಗಿ ಚರ್ಚೆ ಆಗಿದೆ. ಅವರು ಎಲ್ಲ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ನಾನು ಕಾರ್ಯಕಾರಿ ಸಮಿತಿ ಬಂದಾಗ ಮಿಕ್ಕ ವಿಚಾರ ಎಲ್ಲಗಳನ್ನೆಲ್ಲ ಮಾತಾಡ್ತೇನೆ ಮತ್ತು ಇಲ್ಲಿಯ ಎಲ್ಲ ವರಿಷ್ಠರು, ಬೇರೆ ವರಿಷ್ಠ ನಾಯಕರ ಮತ್ತು ಇನ್ಚಾರ್ಜ್ ಜೊತೆಗೆಲ್ಲ ಚರ್ಚೆ ಮಾಡಿ, ಸಂಘಟನಾ ಕಾರ್ಯದರ್ಶಿಗಳು ಇನ್ಚಾರ್ಜ್ ಚರ್ಚೆ ಮಾಡಿ ತಮಗೆ ಯಾವ ದಿನಾಂಕ ಬರಬೇಕು ಅನ್ನೋದನ್ನು ಹೇಳ್ತೀನಿ. ಆ ಸಂದರ್ಭ ಬಂದಾಗ ಅದರ ಬಗ್ಗೆ ಕೆಲವು ತೀರ್ಮಾನಗಳನ್ನು ಮಾಡೋಣ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಇದಲ್ಲದೆ ಈ ಬಾರಿ ನಾನು ಆಗಲೇ ಹೇಳಿದೆ, ಅಭಿವೃದ್ಧಿಯ ವಿಚಾರಗಳಲ್ಲಿ ನಾನು ಇವತ್ತು ಬಂದಿರುವಂಥದ್ದು. ಅಮಿತ್ ಶಾಜಿ ಅವರು ಭೇಟಿ ಆಗಲಿಲ್ಲ ಯಾಕಂದರೆ ನಿನ್ನೆ ಪಾರ್ಲಿಮೆಂಟ್ನಲ್ಲಿ ಬಿಲ್ಲು ಭಾಳ ತಡವಾಗಿ ಆಗಿದ್ದರಿಂದಾಗಿಲ್ಲ. ಈ ವಿಸಿಟ್ಟು ಭಾಳ ಫಲಪ್ರದವಾಗಿದೆ. ಜಲಶಕ್ತಿ ಮಂತ್ರಾಲಯದ್ದು, ಪವರ್ದು, ಎನ್ವೈರ್ಮೆಂಟದ್ದು ನಿನ್ನೆ ಭೇಟಿಯಾಗಿದ್ದೇವೆ. ಅದೇ ರೀತಿ ಹಣಕಾಸಿನ ಸಚಿವರು ಕೂಡ ಎಲ್ಲ ಭೇಟಿಯಾಗಿದ್ದೇವೆ. ರಾಜನಾಥ್ ಸಿಂಗ್ ಅವರು ಭೇಟಿಯಾಗಿದ್ದೇವೆ. ಎಲ್ಲ ವಿಷಯಗಳು ಭಾಳ ಸಕಾರಾತ್ಮಕವಾಗಿ ಕೇಂದ್ರದ ಸಚಿವರು ಸ್ಪಂದನೆಯನ್ನು ಮಾಡಿದ್ದಾರೆ ಮತ್ತು BJP ಸ್ಥಾಪನಾ ದಿನದಂದು ಕೇಂದ್ರ ಕಚೇರಿಯಲ್ಲಿ ಭಾಗವಹಿಸುವಂಥದ್ದು ನನಗೆ ಅವಕಾಶ ಸಿಕ್ಕಿದ್ದು ನನಗೆ ಭಾಳ ಸಂತೋಷ ಆಗಿದೆ. ಈಗ ಹೋದ ತಕ್ಷಣವೇ ನಮ್ಮ ಬಜೆಟ್ನಲ್ಲಿ ಏನು ಅನೌನ್ಸ್ ಮಾಡಿದ್ದೇವೆ ಅವೆಲ್ಲ ಆಜ್ಞೆಗಳನ್ನು ಮಾಡೋದಕ್ಕೆ ಈಗಾಗಲೇ ತಯಾರಿಗಳನ್ನು ಮಾಡ್ತಾಯಿದ್ದೇವೆ. ಒಂದೊಂದೇ ಎಲ್ಲ ಆಜ್ಞೆಗಳನ್ನು ಪೂರ್ಣ ಮಾಡಿ ಅವುಗಳ ಅನುಷ್ಠಾನಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಲಾಗುವ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.